ಕಾರ್ತಿಕ್ ಅವರು ಬಿಗ್ ಬಾಸ್ ನಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ ಅವರು ಡೊಳ್ಳು ಸಿನಿಮಾದಲ್ಲಿ ನಡೆಸಿದ್ದಾರೆ ತಮ್ಮ ಜೀವನದಲ್ಲಾದ ಕಹಿ ಘಟನೆಯನ್ನ ಅವರು ನೆನಪಿಸಿಕೊಂಡಿದ್ದಾರೆ ಪ್ರತಿವಾರ ಒಬ್ಬರು ಎಲಿಮಿನೇಟ್ ಆಗ್ತಿದ್ದಾರೆ ಇವರುಗಳ ಮಧ್ಯೆ ಬಿಗ್ ಬಾಸ್ ನಲ್ಲಿ ಹಲವು ರೀತಿಯ ಟಾಸ್ಕ್ ಚಟುವಟಿಕೆಗಳನ್ನ ನೀಡಲಾಗ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಕ್ಷಮೆ ಕೇಳುವ ಅವಕಾಶವನ್ನ ಬಿಗ್ ಬಾಸ್ ನೀಡಿದ್ರು ಸಂಗೀತ ಶೃಂಗೇರಿ ವಿನಯ್ ಸೇರಿದಂತೆ ಅನೇಕರು ತಾವು ಜೀವನದಲ್ಲಿ ಮಾಡಿದ ತಪ್ಪನ್ನ ನೆನೆದು ಕ್ಷಮೆ ಕೇಳಿದ್ದಾರೆ ಕೆಲ ವರ್ಷಗಳ ಹಿಂದೆ ಕಾರ್ತಿಕ್ ಮಹೇಶ್ ಅವರ ಎಂಟು ವರ್ಷದ ಪ್ರೀತಿ ಕೊನೆಯಾಗಿತ್ತು ಆ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಇನ್ನು ಅವರು ತಮ್ಮ ಜೀವನದಲ್ಲಾದ ಕಹಿ ಘಟನೆ ನೆನಪಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಅಪ್ಪ ತೀರು ಹೋದರು ಇದಾದ ನಾಲ್ಕೇ ತಿಂಗಳಿಗೆ ಎಂಟು ವರ್ಷದ ರಿಲೇಷನ್ಶಿಪ್ ಮುರಿದು ಬಿತ್ತು ಈ ಘಟನೆ ನಡೆದ ಒಂದು ತಿಂಗಳಿಗೆ ಹದಿಮೂರು ವರ್ಷದಿಂದ ಸಾಕಿದ್ದ ನಾಯಿ ಸತ್ತು ಹೋಯಿತು ಆ ಬಳಿಕ ಹೊಟ್ಟೆಯಲ್ಲಿ ಅಲ್ಸರ್ ಆಯಿತು ಚೆನ್ನಾಗಿ ದುಡಿಯುತ್ತಿದ್ದೇನೆ ಎಂದುಕೊಳ್ಳುವಾಗ ಇಷ್ಟೆಲ್ಲ ಆಯಿತು ಅಂತ ತಮ್ಮ ದುಃಖ ಹೊರ ಹಾಕಿದ್ದಾರೆ ಕಾರ್ತಿಕ್ ಒಂದು ಪ್ರೀತಿ ಮುರಿದು ಬೀಳೋಕೆ ಇಬ್ಬರು ಕಾರಣರಾಗಿರ್ತಾರೆ ಆದರೆ ಈ ಎಂಟು ವರ್ಷದ ರಿಲೇಷನ್ಶಿಪ್ ಬ್ರೇಕಪ್ ಆಗೋಕೆ ಹೆಚ್ಚಿನ ಪಾಲು ನನ್ನದೇ ನಾನು ಅವಳ ಕೆನ್ನೆಗೆ ಹೊಡೆದೆ ಆ ವಿಷಯಕ್ಕೆ ಕ್ಷಮೆ ಕೇಳಿದ್ದೀನಿ ಮನಸ್ಸಿಂದ ಹೇಳಲಿಲ್ಲ ಅಂತ ಅವಳಿಗೆ ಅನಿಸಿದೆ ನಾನು ಮನಸಾರೆ ಕ್ಷಮೆ ಕೇಳ್ತೇನೆ ಎಂದರು ಕಾರ್ತಿಕ್ ಕಾರ್ತಿಕ್ ರಿಲೇಷನ್ಶಿಪ್ನಲ್ಲಿದ್ದ ಆ ಹುಡುಗಿ ಯಾರು ಅಂತ ಕಾರ್ತಿಕ್ ಬಾಯಿ ಬಿಡಲಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು